ಬೆಳೆ ನಿಮ್ಮ ದಾನ 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 ಕೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವಂತ ಗಾಳಿಯು ನಿಮ್ಮ ದಾನ ಹೌದು ನಿಮ್ಮ ದಾನವನ್ನು ಉಂಡು ಬಗಳುವ ಕುನ್ನಿಗಳನ್ನ ಏನಂದೇ ಕಾರಣ ರಾಮನಾಥ ಜೇಡರ ದಾಸಿಮ್ಮಯ್ಯನವರು ಹೇಳದ್ರು ಯಾಕೆ ಹೇಳ್ರಿ ಕೇಳಿದ್ರ ಎಳೆ ಅಂದ್ರೆ ಭೂಮಿನೂ ಭಗವಂತ ಕೊಟ್ಟಿರ್ತಕ್ಕಂತ ದಾನ ಐತಿ ಬೆಳೆನೂ ಕೂಡ ಭಗವಂತ ಕೊಟ್ಟಿರ್ತಕ್ಕಂತ ದಾನ ಐತಿ ಈ ಮನುಷ್ಯನ ಸೇರಿ ಸಹಿತ ಆ ಭಗವಂತ ಪಟ್ಟಿರ್ತಕ್ಕಂತ ದಾನ ಐತಿ ಆ ಭಗವಂತ ಪಟ್ಟಿರ್ತಕ್ಕಂತ ದಾನವಾಗಿರ್ತಕ್ಕಂತ ಈ ಮನುಷ್ಯ ಏನ್ ಮಾಡಕತ್ತಾನ ಗೊತ್ತದನು ಏನ್ ಮಾಡಕ್ಕನ್ರಿ ತಮ್ಮದೇ ಆಗಿರ್ತಕ್ಕಂತ ಒಂದು ವಸ್ತು ತಯಾರು ಮಾಡಿ ಅದಕ್ಕೆ ಬೆಲೆ ಫಿಕ್ಸ್ ಮಾಡಕತ್ತಾನ ಬೆಲೆ ಏನ ಎಲ್ಲಿ ಬೆಲೆ ಫಿಕ್ಸ್ ಮಾಡಿರೋದು ಕೇಳಿದ್ರ ಎಲ್ರಿಪ್ಪ ಒಂದು ಅಂಗಡಿಗೆ ಹೋಗಿ ಒಂದು ಲೀಟರ್ ನೀರಿನ ಬಾಟ್ಲಿ ನಾವು ನೀರು ತಗೋಬೇಕಾದ್ರೆ ಅದ್ರ ಮ್ಯಾಲ 20 ರೂಪಾಯಿ ಇಟ್ಟರೆ ಬರೆದಿರ್ತಾರ ಒಂದು ಮನುಷ್ಯ ಕುಡಿತಕ್ಕಂತ ನೀರಿಗೆ 20 ರೂಪಾಯಿ ರೊಕ್ಕ ಕೊಡ್ಬೇಕಯ್ಯದ ಇರುವ 84 ಲಕ್ಷ ಜೀವರಾಶಿಗಳಿಗೆ ನೀರು ಕೊಟ್ಟಿರ್ತಕ್ಕಂತ ಭಗವಂತ ರೊಕ್ಕ ಕೇಳ ಏನು ಕೇಳಿಲ್ರಿಪ್ಪ ಪಟೇಲ್ದವರು ಒಂದು ಊಟಕ್ಕೆ 50 ರೂಪಾಯಿ 100 ರೂಪಾಯಿ ಹೆಂಗ್ ರೇಟ್ ಫಿಕ್ಸ್ ಮಾಡಿರ್ತಾರೆ ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿರ್ತಕ್ಕಂತ ಭಗವಂತ ರೇಟ್ ಫಿಕ್ಸ್ ಮಾಡ್ಯಾನ ಏನು ಮಾಡಿಲ್ರಿಪ್ಪ ಅವನು ಇದನ್ನು ಬಿಡು ಒಂದೇನು ಹೇಳಿ ಒಂದು ತಿಂಗಳು ಹೋಯ್ತು 2 ತಿಂಗಳು ಹೋಯ್ತು ಅಂದ್ರೆ ಕರೆಂಟ್ ಬಿಲ್ನವ್ರು ಮನೆಗೆ ಬಂದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ತಾರ ಬರೀ 60 ದಿನ ಬಿಲ್ ಕಟ್ಟಾರ ಬಿಟ್ಟಕ್ಕೆ ಮನೆಗೆ ಕತ್ತಲು ಕೇಳ್ತಾರ ನಂದು ಹೇಳ್ಕೊಂಡು ನಮ್ಮ ಮುತ್ತೇನು ಹೇಳ್ಕೊಂಡು ಜಗತ್ತಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಸೂರ್ಯ ಚಂದ್ರ ದೇವರುಗಳ ಬಿಲ್ ಕೇಳ್ಯಾರ ಏನು ಬಿಲ್ ಕೇಳಿಲ್ಲ ಅವರು ನಮ್ಮ ಬಲ್ಲೇ ಕಿರ್ತಕ್ಕಂತ ಸ್ವಚ್ಛವಾದ ದಿಲ್ ಕೇಳ್ಯಾರ ಭಗವಂತನ ನಾಮ ಸ್ಮರಣೆಯನ್ನು ಭಕ್ತಿಯಿಂದ ನೋಡಿದೇವಂದ್ರೆ ಎಲ್ಲಾ ಬಿಲ್ನು ಭಗವಂತನೇ ಕಟ್ತಾನಂತಕ್ಕಂಥ ಮಾತ ಹೇಳಿ ಹೌದು ನಾವೊಂದು ಪ್ರಶ್ನೆ ಕೇಳಿದೀವಿ ಸರಿಜೋಡಿ ಕಲಾವಂತರು ಹೆಂಗ ಅನುಸಾರ ಕೊಟ್ಟಾರ ಅನ್ನೋದು ನಿಮ್ಗೆ ಗೊತ್ತೈತಿ ಗೊತ್ತೈತಿ ಅದು ಅನುಸಾರ ಸರ್ವತ್ರ ತಪ್ಪೈತಿ ತಪ್ಪೈತಿ ಹೌದು ಅವರೊಂದು ತಿರುಗಿ ನನಗ್ ಪ್ರಶ್ನೆ ಕೇಳ್ಯಾರ ಅವ್ರು ಏನ್ರಿಪ್ಪ ಕ್ವಶನ್ ಇಲ್ಲಿ ಬೀರದೇವ್ರ ಜಾತ್ರೆ ಅದ ಯಾರ ಅನ್ನ ಉಡ್ತೀವಿ ನೋಡು ಅವ್ರದೇ ಮಾತಾಡ್ಬೇಕಾಗ್ತದ ಅವ್ರದೇ ಹಾಡ್ಬೇಕಾಗ್ತದ ಕೇಳಿದ್ರು ಅವ್ರು ಯಾರು ಮಾತಾಡ್ಬೇಕು ಅವ್ರದೇ ಯಾರ ಜಾತ್ರೆ ಇರ್ತದ ನೋಡು ಅವ್ರದೇ ಮಾತಾಡ್ಬೇಕ ಕೇಳಿದ್ರು ಅವ್ರದೇ ಹಾಡ್ಬೇಕ ಕೇಳಿದ್ರು ಅವ್ರು ಹೇಳ್ಯಾರ ಕರೆ ಬೀರದ ರೂಪದ ಹಾಡಲಿಲ್ಲ ಅವರು ಅವ್ರು ಹೇಳೋದನ್ನ ಮಾಡ್ತಾರ ಮಾಡೋದನ್ನ ಮಾಡ್ತಾರ ಯಾಕಂದ್ರೆ ಅವ್ರು ಬರೋದ್ರಿ ಯಾವ್ದಕ್ಕ ಬೀರದೇವ್ರ ಬಗ್ಗೆ ಕೇಳ್ತೀನಿ ತಿಳ್ಕೊಂಡು ಮುಂದೆ ಹೋಗಿ ಬ್ಯಾರೇನೆ ಕೇಳ್ಯಾರ ಅವ್ರು ಏನ್ ಕೇಳೋದು ಕೇಳಿದ್ರ ಕಳವಿ ನಾರಾಯಣ ದೇವರು ಕಾಶಿ ಯಾತ್ರೆ ಮಾಡ್ಬೇಕಂತೇಳಿ ಹಂತ ಹಂತ ಹೋಗುವಂತ ಸಮಯದೊಳಗ ಹೌದು ಹೋಗುವಂತ ಸಮಯದೊಳಗ ಭರಮ ದೇವರಿಗೆ ಸೋರಮ ದೇವರಿಗೆ ಕೊಟ್ಟು ಲಗ್ನ ಮಾಡಿ ಭರಮ ದೇವರಿಗೆ ಶಿವನ ಸೇವಕ ಇಟ್ಟು ಕಾಶಿ ಯಾತ್ರೆ ಹಂತ ನಾರಾಯಣ ಗೌಡ ಭರಮ ದೇವರಿಗೆ ಸೋರಮ ದೇವರಿಗೆ ಕೊಟ್ಟು ಲಗ್ನ ಮಾಡಿ ಭರಮ ದೇವರಿಗೆ ಶಿವನ ಸೇವಕ ಇಟ್ಟು ಕಳವಿ ನಾರಾಯಣ ಗೌಡ ಕಾಶಿ ಯಾತ್ರೆ ಹೋದ ಹೌದು ಹೋಗಿ ಮತ್ತೆ ಹೊಳಿ ಬಂದ ಬಂದು ಶಿವನಿಗೆ ನೋಡ್ದ ಹೌದು ಭಗವಂತ ಬ್ರಹ್ಮ ದೇವರ ಸೇವೆ ಒಲಗ ತಲ್ಲೀನಾಗಿದ್ದ ಹೌದು ಮಗ್ನಾಗಿದ್ದ ಹೌದ ಎಲ್ಲ ಗೊತ್ತದ ಇವರಿಗೆ ಹೌದು ಸೇವೆ ಒಳಗ ಮುಳುಗಿದ್ದ ಕಳವಿ ನಾರಾಯಣ ದೇವರು ಬಂದಿದೆ ಶಿವನಿಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಅವನಿಗೆ ಕಳವಿ ನಾರಾಯಣ ಗೌಡಿಗೆ ಸಿಟ್ಟು ಬಂತು ಹೌದು ಸಿಟ್ಟು ಬಂತು ಭಗವಂತನ ಸೇವೆ ನಾನು ಎಷ್ಟೋ ಕಾಲ ಮಾಡಿ ನಾನು ನಾ ಬಂದಾದ್ರು ಬಂದಿರತ್ತೆ ಕೇಳ್ತಿದ್ದ ಈಗ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದಿರಿ ಬಂದ್ರು ಕೂಡ ಶಿವ ನನಗ ಕೇಳಲಾಗ್ಯಾನಲ್ಲ ನನಗ ನೋಡಲಾಗ್ಯಾನಲ್ಲ ಬರಮದಿಯವರು ಸೇವೆ ಒಳಗೆ ತಲ್ಲೀನಾಗ್ಯಾನಲ್ಲ ಹೆಂಗಾರ ಮಾಡಿ ಬರಮದಿಯವರಿಗೆ ಸೇವಾ ಬಿಡಿಸಬೇಕ ತಿಳಿದುಕೊಂಡು ಹೌದು ಕಳವಿ ನಾರಾಯಣ ಗೌಡ ಶಿವನಿಗೆ ಹೇಳ್ತಾನೆ ಏನ್ ಹೇಳ್ತಾನ್ರಿ ಅವರ ಇದರಾಗಿ ಪ್ರಶ್ನೆ ಕೇಳ್ಯಾರ ಅವ್ರು ಏನತ್ತ ಕಳವಿ ನಾರಾಯಣ ಗೌಡ ಶಿವನಿಗೆ 3 ಮಾತು ಹೇಳನ ಅವ್ ಮಾತು ಯಾವು ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ಯಾರ ಅವ್ರು ಕೇಳ್ಯಾರ ಯಾಕೆ ಕೇಳ್ಯಾಕ್ರಿ 3 ಮಾತು ಕಳವಿ ನಾರಾಯಣ ಗೌಡ ಹೇಳ್ತಾನ ಏನಂತ ಭಗವಂತ ನಾನು ಕಾಶಿ ಯಾತ್ರೆ ಹೋಗಿನಿ ಕಾಶಿ ಯಾತ್ರೆ
ಮಾತು ಕಳೆದು ಬಂದೇನಿ. ಹೌದು, ಆ ಮೂರು ಮಾತು ಏನತಿ ಕೇಳ್ರ ಮಾತ್ರ ಒಟ್ಟದ ಕುಳಬಾನ ನೋಡಬಾರ್ದು, ಸಣ್ಣ ಹೈದಿದ ಗಿಡ ನೋಡಬಾರ್ದು, ಹುಟ್ಟು ಬಂಜಿಯರ ಮುಖ ನೋಡಬಾರ್ದು, ಇವ ಮೂರು ಮಾತು ಕಳೆದು ಬಂದೀನಿ ಶಿವರಾತ್ರಿ ಭಗವಂತ ಅಂದ್ರೆ ಕೂಡಲೇನೆ. ಹೌದೌದು, ಭಗವಂತ ಗೊತ್ತಾಯ್ತು. ಗೊತ್ತಾಯ್ತು ಭರಮದಿ ಅವರಿಗೆ, ಮಕ್ಕಳಿಲ್ಲ ಗೊತ್ತಾಯ್ತು. ಗೊತ್ತಾಯ್ತು ಹುಟ್ಟು ಬಂದಿಯರ ಮುಖ ನೋಡಬಾರ್ದು ಅಂತೇಳಿ ಯಾವಾಗ ಕಳವಿ ನಾರಾಯಣ ನೋಡಂದ ನಂದು ಹೊಳಕ. ಭರಮದೇವರ ಮುಖ ನಾನು ನೋಡಬಾರ್ದು ತಿಳ್ಕೊಂಡು ಭಗವಂತ ಹೇಳ್ತಾನ. ಏನಂದ್ರಿ ಭರಮದೇವರ ನಾಳಿನ ದಿವಸ ನನ್ನ ಸೇವಕ್ಕೆ ಬರಬೇಡ ಅಂತ ಹೇಳ್ದ. ಹೇಳ ಕೂಡಲೇ ಅಲ್ಲಿಂದ ಅಳಕೋತ್ ಬಂದ. ಅಳಕೋತ್ ಬಂದು ಸೂರಾಮದೇವಿ ಮುಂದೆ ನಿಂತು ಕೂಡಿದ. ಸೂರಾಮದೇವಿ ಅತ್ತಾಳ ಏನಂತ್ರಿ, ಪ್ರತಿದೇವ ದಿನಾನು ಶಿವನ ಸೇವೆ ಮಾಡಿ ನಕ್ಕೋತ್ ಬರ್ತಿದ್ರಿ ಬರ್ತಿದ್ರಿ, ಇವತ್ ಯಾಕೆ ನೀವು ಅಳಕತ್ತಿದ್ರಿ, ನಿಮ್ಮ ಹಾಲದೆಲ್ಲ ಹವಳದ ತುಟಿ ಯಾಕೆ ಬಾಡ್ಯವ ಅಂತ ಕೂಡಿದ. ಅವಾಗ ಭರಮದೇವರು ಹೇಳ್ತಾರೆ ಸೂರಾಮದೇವಿಗೆ ಏನಂತ್ರಿ, ನಿಮ್ಮ ಮಗ ಕಾಶಿ ಯಾತ್ರೆ ಹೋಗಿದ, ಮೂರು ಮಾತು ಕಲಿತು ಬಂದು ಶಿವನ ಮುಂದೆ ಹೇಳಾನ. ಆ ಮೂರು ಮಾತು ಹೇಳದ ಕೂಡಲೇ ಶಿವ ನನಗ ಸೇವಾ ಮಾಡೋದು ಬಿಡಿಸ್ಯಾನ. ಅದ್ರ ಸಲುವಾಗಿ ನನಗ ದುಃಖ ಆಗಕತ್ತದ ಸೂರಾವತಿ, ನಾನು ಅಳ್ಳಕತ್ತೀನಿ ಅಂದ ಕೂಡಲೇ. ಅವಾಗ ಸೂರಾಮದೇವಿನಿಂದ ದುಃಖ ಆಯ್ತು. ದುಃಖ ಆಯ್ತು ಯಾವಾಗ ನನ್ನ ಅಣ್ಣ ನನ್ನ ಗಂಡದ ನೋಡಿ ನಾನು ಸುಮ್ಮ ಬಿಡಬಾರ್ದು ತಿಳ್ಕೊಂಡು ಕೈಲಾಸದಾಗ ಬಂದು ಒಂಟ ಗಾಲಿ ತಪಾ ನಿತ್ತು. ಸೂರಾಮದೇವಿ ಒಂಟ ಗಾಲಿ ನಿಂತು ಭಗವಂತನದಿಂದ ಫಲಸಂತನ ಪಡ್ಕೊಂಡಳು. ಹೌದು, ಅವನೇ ನನ್ನಪ್ಪ ಬೀರ ದೇವ್ರ. ಹಿಂಗ ಇತಿಹಾಸ ಬರ್ತದ ಬರ್ತದ. ಮೂರ್ ಮಾತು ಏನು ಕಳವಿ ನಾರಾಯಣಗೌಡ ಶಿವನಿಗೆ ಹೇಳತ್ತ ಕೇಳಿದ್ರ, ಒಟ್ಟಿನ ಕುಳಬಾನ ನೋಡಬಾರ್ದು, ಸಣ್ಣ ಹೈದಿದ ಗಿಡ ನೋಡಬಾರ್ದು, ಹುಟ್ಟು ಬಂದಿಯರ ಮುಖ ನೋಡಬಾರ್ದು ಅಂತಕ್ಕಂಥದ್ ಮೂರು ಮಾತ ಕಳವಿ ನಾರಾಯಣಗೌಡ ಶಿವನಿಗೆ ಹೇಳಣ. ನೀವು ಕೇಳಿರ್ತಕ್ಕಂತ ಕೋಶನ ಕನಸಾರ ಹಿಂಗ ಕೊಲ್ಲ ಕೊಲ್ಲ. ಇನ್ನ ಒಂದು ಕೇಳರು, ಏನು ಕೇಳದು ಕೇಳ್ರ, ಕಳವಿ ನಾರಾಯಣಗೌಡ ಪರಮದಿ ಅವರಿಗೆ ಹುಟ್ಟು ಬಂದಿ ಅಂತೇಳಿ ಕರ್ದಾನ. ಕರ್ದಾನ ಆ ಸಮಯದೊಳಗೆ ಕಳವಿ ನಾರಾಯಣಗೌಡದ ಮಕ್ಕಳು ಇದ್ದು ಏನು ಇಲ್ಲ ಅಂತ ಕೇಳ. ಹೌದು, ಕೇಳ ಇಲ್ಲ ಅಂತಂದ್ರ ಮತ್ತ ಅವ ಯಾಕೆ ಮತ್ತೊಬ್ಬರಿಗೆ ಚುಚ್ಚಿ ಮಾತಾಡ್ದ, ಯಾಕೆ ಮಾತಾಡ್ದ ಹಿಂಗ ಪ್ರಶ್ನೆ ಕೇಳ್ತಾರ. ಅದಂದ್ರ ಆ ಬೀರ ದೇವಸ್ಥಿತ ತಾಮ್ರತಿ ದೊಡ್ಡಕ್ಕೇನು. ಹೌದು, ಇಲ್ಲೇ 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 ಮಕ್ಕಳು ಇದ್ರು ಅಂದ ಕೂಡಲೇ ತಾಮ್ರತಿ ಬೀರ ದೇವಕ್ಕಿಂತ ದೊಡ್ಡಕ್ಕೇನು. ಇದ್ದಿದ್ದಿಲ್ಲಂದ್ರ ಮತ್ತವ್ರಿಗೆ ಯಾಕೆ ಆಡ್ದ, ಯಾಕೆ ಆಡ್ದ ಅವನಿಗೆ ಇದ್ರೆ ಮತ್ತವ್ರಿಗೆ ಆಡ್ಬೇಕಾಗಿತ್ತು, ಯಾಕೆ ಆಡ್ದ ಅಂತ ಹಿಂಗ್ ಕೇಳ್ತಾರ. ನಿಮ್ಗೆ ಪ್ರಶ್ನೆ ಕೇಳಿ ಮನಸರ್ಕ ಪ್ರಶ್ನೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಅನುಸಾರ ಏನಂತ ಕೇಳಿದ್ರ, ಏನ್ರಿ ಆ ಸಮಯದೊಳಗೆ ಕಳವಿ ನಾರಾಯಣಗೌಡ ಪುತ್ರ ಕಾಮಿಷ್ಟಿ ಯಜ್ಞ ಮಾಡಿದ್ದ. ಪುತ್ರ ಕಾಮಿಷ್ಟಿ ಯಜ್ಞ ಮಾಡಿದ್ದ, ಇಂದಲ್ಲ ನಾಳಿಗೆ ಮತ್ತು ಆಗ್ತಾವ ಅನ್ನೋದು ಗೊತ್ತಿತ್ತು. ಗೊತ್ತಿತ್ತು ಪುತ್ರ ಕಾಮಿಷ್ಟಿ ಯಜ್ಞ ಹಾಲ ಮತದೊಳಗೆ ಕಳವಿ ನಾರಾಯಣಗೌಡ ಮಾಡ್ಯಾನ. ಮಾಡ್ಯಾನ ಇನ್ನ ಯಾರಪ್ಪ ಅಂತ ಕೇಳಿದ್ರ, ಯಾರು ದಶರಥ ಮಹಾರಾಜರು ಕೂಡ ಪುತ್ರ ಕಾಮಿಷ್ಟಿ ಯಜ್ಞ ಮಾಡ್ಯಾನ. ಹೌದು, ಮಾಡಿ ಮಕ್ಕಳನ್ನ ಪಡೆದಾರ. ಹೌದು, ಇವನು ಕಳವಿ ನಾರಾಯಣಗೌಡ ಪುತ್ರ ಕಾಮಿಷ್ಟಿ ಯಜ್ಞ ಮಾಡಿ ಆ ಮಕ್ಕಳನ್ನ ಪಡ್ಕೊಂಡಾನ. ಪಡ್ಕೊಂಡಾನ ಹಂಗ ಅನ್ಬೇಕಾಗಿತ್ತು, ಹಂಗ ಅಂದಾನ. ಹೌದು, ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಅನುಸಾರ ಹಿಂಗ ಕುಲ್ಲ ಐತಿ. ಹಿಂಗ ಕುಲ್ಲ ಐತಿ ಪುಸ್ತಕದೊಳಗೆ ಹೇಳ್ತಾರ. ಏನಂತ ಆ ಸಮಯದೊಳಗ ಮಕ್ಕಳು ಇದ್ದು ಅಂತೇಳಿ ಹೇಳ್ತಾರ. ಹೇಳ್ತಾರ ಸಿದ್ಧಾರ್ಥಿಗೆ ಒಳಗ ಇಲ್ಲ ಅಂತ ಹೇಳ್ತಾರ. ಹೌದೌದು, ಸಿದ್ಧಾರ್ಥಿಗೆ ಒಳಗ ಯಾಕೆ ಇಲ್ಲ ಅಂತ ಹೇಳ್ತಾರ ಅಂತ ಕೇಳಿದ್ರ, ಯಾಕ್ರಿ ಆ ಕಾಮರತ್ತಿ ಆ ಮೊದಲೇ ಹುಟ್ಟಿದ್ರು ಅಂದ್ರೆ ಬೀರ ದೇವರಕ್ಕಿಂತ ದೊಡ್ಡಕ್ಕೆ ಯಾರಲ್ಲ ಅಂತ ಹೇಳ್ತಾರ.
ಅದರ ಸಲುವಾಗಿ ಆ ಸಮಯದೊಳಗೆ ಕಳಗಿ ನಾರಾಯಣಗೌಡದ ಮಕ್ಕಳು ಇದ್ದೀರ ಕಳಿ ಸಿದ್ಧತೆಯೊಳಗ ಹಿರಿಯರು ಹೇಳ್ತಾರ. ಇನ್ನು ಪುಸ್ತಕಗಳೇನು ಹೇಳ್ತಾವ, ಆ ಸಮಯದೊಳಗೆ ಮಕ್ಕಳು ಇದ್ದು ಅಂತ ಹೇಳ್ತಾವ. ಯಾವಾಗ ನಂಬಬೇಕು ಯಾವಾಗ ಬಿಡಬೇಕು ಅನ್ನೋದೇ ಗೊತ್ತಾಗಲಾಗ್ಯದ. ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ನೇರವಾಗಿ ಅನುಸಾರ ಏನಂತ ಕೇಳಿದ್ರ, ಕಳವಿ ನಾರಾಯಣಗೌಡ ಪುತ್ರ ಕಾಮಿಷ್ಟಿ ಯಜ್ಞ ಮಾಡಿದ, ಇವತ್ತಲ್ಲ ನಾಳಿಗೆ ಮಕ್ಕಳು ಆಡ್ತಾವ ಅನ್ನೋದು ಗೊತ್ತಿತ್ತು. ಸಲುವಾಗಿ ಧರ್ಮದೇವರಿಗೆ ಬಂಜಿ ಅಂತೇಳಿ ಕರದಾನ ಕರದಾನ ಕೇಳಿಸ್ಕೊಳ್ಳಿ ಪಕ್ಕ ಸಾಕು ಬಿಡು ಒಂದೇ ಸರ್. ಅದಕ್ಕೆ ಹೆಚ್ಚಿಗೆ ಮಾತಾಡೋಣಲ್ಲಾದ್ರೆ ಒಂದು ಖ್ಯಾಲಿ ಆಗಿ ನಮ್ಮ ಸರ್ವಜೋಡಿ ಕಲಾವಿದ ಕಾಲ ಹೋಗ್ತದ, ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ಉನ್ನತ ತಿರುತ್ತದೆ.